ಹಾಯ್ ಫ್ರೆಂಡ್ಸ್, ನೀವೆಲ್ಲ ಬಾಳೆ ಹೂವು ಅಥವಾ ಬಾಳೆಹಣ್ಣು ಬಾಳೆ ಗಿಡದ ಬಗ್ಗೆ ಕೇಳಿರ್ಬೋದು. ಬಾಳೆ ಎಲೆ ಇರ್ಬೋದು, ಬಾಳೆ ದಿಂಡಿರ್ಬೋದು, ಅಥವಾ ಬಾಳೆಕಾಯಿ, ಬಾಳೆಹಣ್ಣು, ಬಾಳೆ ಹೂವು ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರವಾಗಿರುವಂಥದ್ದು. ಇವತ್ತು ನಾನು ಈ ಬಾಳೆ ಹೂವನ್ನ ಉಪಯೋಗಿಸ್ಕೊಂಡು ಬಂದು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬಾಳೆ ಹೂವಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೆ ಅಥವಾ ಮಲಬದ್ಧತೆ ನಿವಾರಣೆಗೆ ತುಂಬಾ ಒಳ್ಳೇದು. ಬಾಳೆ ಹೂವಿನ ಚಟ್ನಿ ಹೇಗೆ ಮಾಡೋದು ನೋಡೋಣ, ಬನ್ನಿ. ಬಾಳೆ ಹೂವಿನ ಚಟ್ನಿ ಮಾಡಲು ಬೇಕಾಗುವಂಥ ಪದಾರ್ಥಗಳು: ಬಾಳೆ ಹೂವು, ಬ್ಯಾಡ್ಗೆ ಮೆಣಸಿನ್ಕಾಯಿ, ಕಾಯಿ ತುರಿ, ಉಪ್ಪು, ಹುಣಸೆಹಣ್ಣು, ಕಡಲೆಕಾಯಿ ಬೀಜ, ಸಾಸಿವೆ, ಕರಿಬೇವು ಮತ್ತು ತೆಂಗಿನೆಣ್ಣೆ. ಬಾಳೆ ಹೂವು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸಿ ನಾನು ಚಟ್ನಿ ಮಾಡೋದ್ರಿಂದ ಸ್ವಲ್ಪ ಈ ರೀತಿ ರೌಂಡ್ ರೌಂಡ್ ಆಗಿ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಕಪ್ಪಗಾಗೋದು. ಇವಾಗ ಬಾಳೆ ಹೂವು ಕಟ್ ಮಾಡ್ಕೊಂಡಾಗಿದೆ. ಇವಾಗ ಇದರಲ್ಲಿರುವ ನೀರನ್ನೆಲ್ಲ ಚೆಲ್ಲಿಬಿಟ್ಟು ಬೇರೆ ನೀರನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಅರ್ಧ ಚಮಚದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, 3-4 ಬ್ಯಾಡ್ಗೆ ಮೆಣಸು. ಇವಾಗ ಇದನ್ನು ಬೇಯಕ್ಕಿಟ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಬೇಯಬೇಕು. ಇವಾಗ ಬಾಳೆ ಹೂವು ಚೆನ್ನಾಗಿ ಬೆಂದಿದೆ. 5 ನಿಮಿಷದಲ್ಲಿ ಬಾಳೆ ಹೂವು ಬೆಂದೋಗ್ಬಿಡತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು. ಇವಾಗ ಒಂದು ಸ್ವಲ್ಪ ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ. ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಹುರಿದ ಕಡಲೆಕಾಯಿ ಬೀಜ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ. ಇವಾಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಚಟ್ನಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಬ್ಯಾಡ್ಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇವಾಗ ಕರಿಬೇವು ಸೇರಿಸ್ಕೊಳ್ಳೋಣ. ಇವಾಗ ರುಬ್ಬಿದಂಥ ಚಟ್ನಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಸೇರಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ಉಪ್ಪು ಬೇಕಾ ಬೇಡವಾ ಅಂತ ನೋಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೋಬಹುದು. ಇದು ಸ್ವಲ್ಪ ಸಪ್ಪೆ ಇದೆ, ಅದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದ್ದಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಚಟ್ನಿನ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಮೇಲಿಂದ ಒಂದು ಸ್ವಲ್ಪ ಹುರಿದ ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಳೆ ಹೂವಿನ ಚಟ್ನಿ ಹೇಗೆ ರೆಡಿ ಮಾಡೋದು ಅಂತ. ಇದು ಎಷ್ಟು ಸುಲಭವಾಗಿ ನಾವು ಇದನ್ನು ರೆಡಿ ಮಾಡ್ಬೋದು, ಅದಕ್ಕಿಂತ 100 ಪಟ್ಟು ಆರೋಗ್ಯಕರ ಕೂಡ ಈ ಚಟ್ನಿ. ಬಿಸಿ ಅನ್ನ, ತುಪ್ಪ ಹಾಗೆ ಚಟ್ನಿ ಹಾಕ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಥವಾ ದೋಸೆ, ಚಪಾತಿ ಇದ್ರ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಹಾಗೆ ಈ ವಿಡಿಯೋದ ಬಗ್ಗೆ ಅಭಿಪ್ರಾಯವನ್ನ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಹಾಗೆ ನನ್ನ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.